ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ. KCET ಮತ್ತು ನೀಟ್ ಲಾಸ್ಟ್ ಡೇಟ್ ಯಾವಾಗಂತ ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಇತ್ತು. ಈಗ ಅಧಿಕೃತವಾಗಿ ಲಾಸ್ಟ್ ಡೇಟನ್ನು ಕೂಡ ಪ್ರಕಟಣೆ ಮಾಡಿರುತ್ತಾರೆ. ಲಾಸ್ಟ್ ಡೇಟ್ ಯಾವಾಗ, ಅದ್ರ ಮುಂಚೆ ಹೇಗೆ ಅಪ್ಲೈ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವೀಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ KCET ನೀಟ್ ರಿಲೇಟೆಡ್ ಅಪ್ಡೇಟ್ ಕೂಡ ಡೈಲಿ ಕೂಡ ಬರ್ತಾ ಹೋಗ್ತದೆ. ನಂತರ ನೀವು ವಿಷಯಕ್ಕೆ ಬರೋದಾದರೆ, ನಿಮಗೆ CET 122 ಲಾಸ್ಟ್ ಡೇಟ್ ಬಂದುಬಿಟ್ಟು 12/5/2022. ನಿಮಗೆ ಆಲ್ರೆಡಿ ಬೋರ್ಡ್ ಅವರು ನೋಟಿಫಿಕೇಷನ್ ಕೂಡ ಮಾಡಿಸಿದ್ರು. ಸದ್ಯಕ್ಕೆ 12/5/2022 ಕೊನೆ ದಿನಕ್ಕಾಗಿರುತ್ತೆ. 12/5/2022 ಒಳಗೆ ನೀವು CET 122ಕ್ಕೆ ರಿಜಿಸ್ಟ್ರೇಷನ್ ಕೂಡ ಆಗಬೇಕಾಗುತ್ತೆ. ನಂತರ NEET 122ಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 15/5/2022 May 12 CET ಲಾಸ್ಟ್ ಡೇಟು, ಮತ್ತು May 15 ಬಂದುಬಿಟ್ಟು NEET 122ಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಈ ಡೇಟ್ ಒಳಗೆ ನೀವು ರಿಜಿಸ್ಟ್ರೇಷನ್ ಕೂಡ ಮಾಡ್ಬೋದು. ಇನ್ ಕೇಸ್ ಎಕ್ಸ್ಟೆಂಡ್ ಕೂಡ ಮಾಡಿದ್ರೆ, ಎಕ್ಸ್ಟೆಂಡ್ ಕೂಡ ಆದರೆ ನಾನು ಕೂಡ ನಿಮಗೆ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇದೇ ಲಾಸ್ಟ್ ಡೇಟ್ ಆಗಿರುತ್ತೆ ಅಂತೇಳಿ ಪ್ರಕಟಣೆ ಮಾಡಿರ್ತಾರೆ. ನಂತರ ನೀವು KCET ಡೇಟಿಂಗ್ ಆಪ್ಷನ್ ಕೂಡ ಲೇಟರ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ, ಇನ್ನೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ. ನಂತರ ಅವರಿಗೆ ಡೇಟ್ ಎಂಡ್ ಆದ ನಂತರ ನಿಮಗೆ ಎಡಿಟಿಂಗ್ ಆಪ್ಷನನ್ನು ಕೂಡ ಪ್ರಕಟ ಮಾಡ್ತಾರೆ. ಇದು ಇವತ್ತಿನ ವೀಡಿಯೋ. ಯಾವ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರಿಗಾರು ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಕೂಡ KCET ನೀಟ್ ರಿಲೇಟೆಡ್ ಅಪ್ಡೇಟ್ ಕೂಡ ಡೈಲಿ ಕೂಡ ಬರ್ತಾ ಹೋಗ್ತಿದೆ. ನಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಡೈಲಿ ಅಪ್ಡೇಟ್ ಕೂಡ ಬರ್ತಾ ಹೋಗ್ತಿದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.